ಪ್ರಿಯ ವೀಕ್ಷಕರೇ, ಬೈಟು ಕಾಫಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಬೈಟು ಕಾಫಿನಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಗುಲ್ಬರ್ಗಾದ ಒಬ್ಬ ವಿಶೇಷ ಅತಿಥಿಯ ಬಗ್ಗೆ. ನನ್ನ ಜೊತೆ ಬೈಟು ಕಾಫಿ ಶೇರ್ ಮಾಡ್ಕೊಳ್ತಾ ಇರುವಂಥವರು ಗುಲ್ಬರ್ಗಾದ ಪ್ರಸಿದ್ಧ ಶಿಲ್ಪ ಕಲಾವಿದ ವಿಶ್ವೇಶ್ವರಯ್ಯ ಅವರು. ಬೆಳಗಾವಿಯ ಸುವರ್ಣಸೌಧ ನಿಮ್ಗೆ ಗೊತ್ತಿರ್ಬೇಕಲ್ವ? ಆ ಸುವರ್ಣಸೌಧಕ್ಕೆ ಮುಕುಟದ ರೀತಿಯಲ್ಲಿ ರಾಷ್ಟ್ರೀಯ ಲಾಂಛನವನ್ನು ನಿರ್ಮಿಸಿದಂತಹ ಅತ್ಯದ್ಭುತ ಕಲಾವಿದರು ವಿಶ್ವೇಶ್ವರಯ್ಯ ಅವರು. ವಿಶ್ವೇಶ್ವರಯ್ಯ ಅವರೇ, ಈ ಸುವರ್ಣಸೌಧಕ್ಕೆ ರಾಷ್ಟ್ರೀಯ ಲಾಂಛನವನ್ನು ನೀವು ಎಷ್ಟು ದಿನ ನಿರ್ಮಾಣ ಮಾಡಿದ್ರಿ, ಎಷ್ಟು ಕಲಾವಿದರು ಸೇವೆ ನಿರ್ಮಾಣ ಮಾಡಿದ್ರಿ, ಅದರ ಸ್ಪೆಸಿಫಿಕೇಶನ್ಸ್ ಏನು? ಅದು ನೋಡಿ, ಹೈಟು ಹೈಟ್ ಅಂದರೆ ಒಂದು 14.5 feet ರೀ, 14.5 ಅಗಲೊಂದು 8 feet. ಅದು ವರ್ಕ್ ಮಾಡ್ಬೇಕಾಯ್ತಂದ್ರೆ ನಮಗೆ ಒಂದು 35 ಜನ ಕಲ್ತು ಮಾಡಿದ್ದಾರೆ. ಅದು 35 ಜನ, ಯಾರು ಕ್ಲೇ ವರ್ಕ್ದವರು, ಫೆಬರ್ ವರ್ಕ್, ಎಲ್ಲ ಟೀಮ್ದವ್ರಿಗೆ ತೊಗೊಂಡು ಈ ವರ್ಕ್ ಮಾತ್ರ ಎಷ್ಟು ಅಂತಂದ್ರೆ 3 ತಿಂಗಳು ಒಳಗಾಗಿ ಅಲ್ಲಿ ಮ್ಯಾಗ ಸುವರ್ಣಸೌಧದ ಮೇಲೆ ಹೋಗಿ ಕೂತಿದ್ದೆ ನಾನು ವರ್ಕ್. ಎಷ್ಟು ನಾ ಫಾಸ್ಟ್ ಮಾಡಿದ್ದೀನಿ ಅಂದರೆ ಅದು ನನಗೆ ಗೊತ್ತು. ಅಷ್ಟು ಫಾಸ್ಟ್ ಮಾಡಿ ಡೇ ರಾತ್ರಿ ಹಗಲು ಎಲ್ಲ ಕಲಾವಿದಗಳಿಗೆ ತೊಗೊಂಡು ಎಲ್ಲರಿಗೆ ನೀನೇ ವರ್ಕ್ ಎಲ್ಲರಿಗೆ ತೊಗೊಂಡು ನಾನು ವರ್ಕ್ ಮಾಡಿಕೊಂಡು ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಅವ್ರು ಮಾತ್ರ ನನಗೆ ಕೈ ಕೊಟ್ಟರು. ಅಂದ್ರೆ ನೀವು ಮಾಡಿದಂತ ರಾಷ್ಟ್ರ ಲಾಂಛನ ಇವತ್ತು ಬೆಳಗಾವಿ ಸುವರ್ಣಸೌಧಕ್ಕೆ ಕಿರೀಟ ತರ ನಿಂತಿದೆ. ಆದ್ರೆ ಅದನ್ನ ರೂಪಿಸಿದಂತಹ ಕಲಾವಿದನಿಗೆ ಬಂದಿಲ್ಲ, ಕರೆದಿಲ್ಲ, ಫೋನ್ ಸುದ್ದಿಗೆ ನಾನು ಸ್ವಂತ ನಾನು ಮಾಡ್ತೀನಿ ಅಂದ್ರೆ ಅದು ಕೃಷಿ ಸುದ್ದಿಗೆ ಮಾಡಂಗಿಲ್ಲ. ಅದಕ್ಕೆ ನನಗೆ ಬಹಳ ಬೇಜಾರಾಯ್ತೆ. ಒಂದ್ ಕಡೆ ಖುಷಿ ಇದೆ, ಒಂದ್ ಕಡೆ ಗಮ್ ಇದೆ, ಒಂದ್ ಕಡೆ ಸಂತೋಷ ನನಗೆ, ಒಂದ್ ಕಡೆ. ಇದನ್ನ ನೀವು ಕಲ್ತಿದ್ದೆ ಹಾಗೆ, ನಿಮ್ಮ ಎಜುಕೇಶನ್ ಏನು, ಇದನ್ನ ನೀವು ಯಾರಿಂದ ಕಲ್ಕೊಂಡ್ರಿ, ನಿಮ್ಗೆ ಯಾರು ಗುರು ಇದಕ್ಕೆ? ಇದಕ್ಕೆ ನಮ್ಮ ಅಜ್ಜ ಸರ್, ನಮ್ಮ ಅಜ್ಜಿಯವರು. ನಮ್ಮ ಉತ್ತಿರ್ವಲ್ಲಿ ನಾನು ಕಲ್ತಿದ್ದೆ, ವುಡ್ ಕರ್ವಿಂಗ್ ಮಾಡ್ತಿದ್ರು. ಅವ್ರ ಹತ್ರ ಕಲ್ತು ವುಡ್ದಲ್ಲೇ ಮೂರ್ತಿಗಳು ಕೆತ್ತಿದ್ದೆ, ವುಡ್ದಲ್ಲೇ ಇವು ಮಾಡ್ತಿದ್ದೆ. ಇವು ತಲಬಾಕಲ, ಕುದುರೆ, ಮನೆಯಲ್ಲಿ ಕುದುರೆ ಹಚ್ಚೋದು, ಗಣಪತಿ ಮಾಡ, ಅವೇ ಮಾಡ್ತಿದ್ದೆ ನಾನು. ಮೆಟಲ್ದಲ್ಲಿ ಬಂದೆ. ಮೆಟಲ್ದಲ್ಲಿ ಬಂದು ಒಂದು 16-15 ವರ್ಷ ಇತ್ತು. ಅವಾಗ ಥರ ಟರ್ನಿಂಗ್ ಪಾಯಿಂಟ್ ಇದೆ ಇದರಲ್ಲಿ. ಅದರಲ್ಲಿ ನಮ್ಮ ರಾಷ್ಟ್ರೀಯ ಲಾಂಛನ ಇದು ಅಶೋಕ ಸ್ತಂಭ ಸಿಕ್ತು. ಅದೊಂದು ನಮ್ಮ ಸುವರ್ಣಸೌಧ ಅಂತಾರಲ್ಲ, ಸುವರ್ಣ ಒಂದು ಚಾನ್ಸ್ ಅಂತೀರಾ, ಏನಂತೀರ, ಅದೇ ಥರ ಸಿಕ್ತು. ಅದಕ್ಕೆ ನಾನು ಬಿಟ್ಟಿಲ್ಲ, ಅದಕ್ಕೆ ಹಿಡಿದು ವರ್ಕ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಮಿಸ್ಗೈಡ್. ಎಜುಕೇಷನ್ ಏನು ಕಲ್ಕೊಂಡಿದ್ದೀರಿ? ನಾವು 3ನೇ ಫೇಲ್ ಆಗಿದ್ದೀನಿ ಸರ್. 3ನೇ ಫೇಲ್ ಆಗಿದ್ದೀನಿ. 3ನೇವರೆಗೆ ಕಲ್ತಿದ್ದೀನಿ, ಹೆಚ್ಚಿಗೆ ಕಲ್ತಿಲ್ಲ. ಇದೇ ವರ್ಕ್ ಈಗ 3ನೇ ಫೇಲ್ ಆದರೂ ಇಷ್ಟೆಲ್ಲ ಪ್ರಸಿದ್ಧಿ ಆಗಿದ್ದೀರಿ, ಇಷ್ಟೆಲ್ಲ ವರ್ಕ್ಗಳು ಮಾಡ್ತಿದ್ದೀರಿ, ನಿಮ್ಮ ಕ್ರಿಯೇಟಿವಿಟಿ ಇಡೀ ನಾಡೇ ಮೆಚ್ಕೊಂಡಿದೆ. ಎಷ್ಟು ಜನ ನಿಮ್ಮ ಹತ್ರ ಈಗ ಕೆಲಸ ಮಾಡುವಂತ ಒಂದು ಅವಕಾಶ ಕೊಟ್ಟಿದ್ದೀರಿ? ಈಗ ಒಂದು 25 ಜನ ಮಾಡ್ತಾ ಇದ್ದಾರೆ ನನ್ನ ಹತ್ರ. 25 ಜನ ಮಾಡ್ತಾ ಇರ್ತಾರೆ. ಅವ್ರು ಕಂಟಿನ್ಯೂ ವರ್ಕ್ ಕೊಡ್ತೀನಿ ರೀ, ಕಲಿಸ್ತೀನಿ ರೀ, ವರ್ಕ್ ಬಿ ಕಲಿಸ್ತೀನಿ, ಕಲ್ತು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೆ ಅವ್ರ ಜೀವನ ಅವ್ರು ಮಾಡ್ತಾರೆ. 25 ಜನ ತೋ ಫಿಕ್ಸು. ಮತ್ತೆ ಇನ್ನೊಮ್ಮೆ ಯಾವನ್ನು ದೊಡ್ಡ ನನ್ನ ಆಸೆ ಏನಂದ್ರೆ, ದೊಡ್ಡ ದೊಡ್ಡ ವರ್ಕ್ ಮಾಡಬೇಕು, ಚಾಲೆಂಜಿಂಗ್ ವರ್ಕ್ ಕೊಡಬೇಕು, ಚಾಲೆಂಜಿಂಗ್ ವರ್ಕ್ ಮಾಡಬೇಕು. ಆಲರ್ ವರ್ಕ್ ನಂಗೆ ಕೊಡ್ರಿ, ಆಗ ವರ್ಕ್ ಅಲ್ಲೇ ನಿಂಬಲ್ಲೇ ಇದ್ರೆ ನಿಮ್ಮ ಅವರಿಗೆ ಕೊಡ್ರಿ ಅಲ್ಲೇ ಆಲರ್. ಯಾಕಂದ್ರೆ ಇಂಥ ದೊಡ್ಡ ದೊಡ್ಡ ವರ್ಕ್ ಮಾಡಿರಲೇ ಅದ್ರದ್ದೊಂದು ವಿಶೇಷ ಶಕ್ತಿ ಬೇರೆ ಇರುತ್ತೆ. ಕೇವಲ 3ನೇ ತರಗತಿಯವರೆಗೆ ಓದಿರುವಂತಹ ಒಬ್ಬ ವ್ಯಕ್ತಿ ಛಲ ಮತ್ತು ಸಾಧಿಸುವಂತಹ ಹುಮ್ಮಸ್ಸಿದ್ರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಗುಲ್ಬರ್ಗದ ಈ ವಿಶ್ವೇಶ್ವರಯ್ಯ ಅವರು ಜೀವಂತ ಸಾಕ್ಷಿ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.